ವೀಕ್ಷಕರೇ, ಕನ್ಯಾ ರಾಶಿಯ 2024 ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನು ಸವಾಲುಗಳಿದೆ, ಏನು ಒತ್ತಡಗಳಿದೆ, ಏನು ಜವಾಬ್ದಾರಿಗಳಿದೆ, ಏನು ಒಳ್ಳೆ ಫಲ ಸಿಗ್ತಾ ಇದೆ, ಆ ಎಚ್ಚರಿಕೆಗಳನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತ ಅದ್ಭುತವಾಗಿರತಕ್ಕಂಥ ವಿಚಾರಗಳನ್ನ ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ, ಜೊತೆಗೆ ಅದ್ಭುತವಾದ ಪರಿಹಾರಗಳು ವಿಡಿಯೋದ ಕೊನೆಯಲ್ಲಿ ಸಿಗ್ತಾ ಇರತಕ್ಕಂಥದ್ದು. ವಿಡಿಯೋ ಅಂತೂ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡ್ಕೊಳ್ಳಿ. ಬನ್ನಿ ಆಗಿದ್ರೆ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಕನ್ಯಾ ರಾಶಿಯವರ ಜನ್ಮ ನಕ್ಷತ್ರಗಳು ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಹಸ್ತ ನಕ್ಷತ್ರದ 4 ಚರಣಗಳು, ಚಿತ್ತ ನಕ್ಷತ್ರದ 2 ಚರಣಗಳು ಸೇರಿರತಕ್ಕಂತಹ ಕನ್ಯಾ ರಾಶಿ. ಕನ್ಯಾ ರಾಶಿಯವರಂದ ತಕ್ಷಣ ಯಾವತ್ತಿಗೂ ಕೂಡ ಈ ಗದ್ದಲ ಗಲಾಟೆ ಒತ್ತಡಗಳು ಜಗಳ ಇಂತಹ ಕಾಂಟ್ರವರ್ಸಿಗಳು ಅಂತಂದ್ರೆ ಬಹಳ ದೂರ, ಆರಾಮಾಗಿದ್ದು ಬಿಡೋಣ, ಯಾವುದೇ ಕಿರಿಕಿರಿ ಬೇಡ, ಜನಗಳ ಗೊಂದಲ ಬೇಡ, ನಮ್ಗೆ ಯಾಕೆ ಬೇಕು ಅನ್ನುವಂತಹ ಮನಸ್ಥಿತಿ ಇರತಕ್ಕಂತಹ ವ್ಯಕ್ತಿಗಳು, ಹಳೆಯ ವಸ್ತುಗಳಿಗೆ ಹೊಸ ಮೆರುಗನ್ನ ತಂದುಕೊಡುವಂತಹ ವ್ಯಕ್ತಿಗಳು, ಕಲಾ ವಿಮರ್ಶಕರು. ಯಾವತ್ತಿಗೂ ಕೂಡ ಇವರಿಗೆ ಕೆಲಸದ ಬಗ್ಗೆ ಬಹಳಷ್ಟು ಆಸಕ್ತಿ ಇರುತ್ತೆ. ಕೆಲಸ ಅಂತಂದ್ರೆ ಬಹಳಷ್ಟು ಪಂಚಪ್ರಾಣ ಇರುತ್ತೆ, ಕೆಲವೊಂದು ಜನಗಳ ಜೊತೆಯಲ್ಲಿ ಬಹಳಷ್ಟು ಚೆನ್ನಾಗಿ ಬೆರೆಯುವಂತಹ ಸ್ನೇಹ ಜೀವಿಗಳು, ಮತ್ತು ಯಾವತ್ತಿಗೂ ಕೂಡ ದುಡಿಮೆ ಅಂತಂದ್ರೆ ಬಹಳಷ್ಟು ಇಷ್ಟಪಡ್ತಕ್ಕಂತಹ ವ್ಯಕ್ತಿಗಳು ಈ ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಇಂತಹ ಕನ್ಯಾ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತ ವಿಸ್ತೃತವಾಗಿರ್ತಕ್ಕಂಥ ವಿಚಾರವನ್ನ ತಿಳಿಸ್ತಕ್ಕಂಥದ್ದು. ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ. ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಆಗಿದ್ರೆ ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ನೋಡಿ, ಯಾವುದೇ ಒಂದು ಒತ್ತಡ ಇರಲಿ, ಯಾವುದೇ ಒಂದು ಜಂಜಾಟ ಇರಲಿ, ಯಾವುದೇ ಒಂದು ಸವಾಲು ಇರಲಿ, ಯಾವುದೇ ಒಂದು ಕಷ್ಟಗಳಿರಲಿ, ಎಂತ ಸಿಚುವೇಶನ್ನೇ ಇರಿ, ಆದ್ರೆ ನಿಮ್ಮ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕಾಗತ್ತೆ. ಯಾವತ್ತಿಗೂ ಕೂಡ ನಿಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಂಡು ನೀವು ಕೆಲಸ ಮಾಡತಕ್ಕಂಥದ್ರಿಂದ ನೀವು ದೃಢವಾಗಿರಬಹುದು, ಅಂದುಕೊಂಡಂತ ಕಾರ್ಯದಲ್ಲಿ ನೀವು ಜಯವನ್ನ ಸಾಧಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ ಅನ್ನುವಂಥದ್ದು. ಯಾಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಈ ಕೆಲಸ ಮಾಡೋದ ಮತ್ತೆ ಕೆಲಸ ಬದಲಾಯಿಸ್ಬಿಡೋದು, ಅಥವಾ ಈ ನಿರ್ಧಾರ ತಗೊಳ್ಳೋದ ಆ ನಿರ್ಧಾರ ಬದಲಾಯಿಸ್ಬಿಡೋದು, ಈ ತರ ಎಸ್ನೋ ಸಿಚುವೇಶನ್ ಇದ್ದಾಗ ಜೀವನದಲ್ಲಿ ಸಕ್ಸಸ್ ಸಿಗುವಂಥದ್ದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ, ನಿರ್ಧಾರವನ್ನ ಒಂದೇ ರೀತಿಯಲ್ಲಿ ನಿರ್ಧಾರವನ್ನ ಮಾಡಿ ತೆಗೆದುಕೊಂಡಿರುವಂತ ನಿರ್ಧಾರಕ್ಕೆ ಕಟಿಬದ್ಧವಾಗಿದ್ರೆ ಅದ್ಭುತವಾದಂತ ಫಲ ಸಿಗುತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳಿ. ಇನ್ನು ಬಹಳ ಮುಖ್ಯವಾದದ್ದು ಏನು ಅಂತಂದ್ರೆ ಖರ್ಚು ವೆಚ್ಚಗಳು ಹೆಂಗ ಹೋಗ್ತಾ ಇದೆ ಅಂತಂದ್ರೆ, ನಿಮಗೆ ಅಂಕುಶ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ನಿಮಗೆ ಲೆಕ್ಕ ಸಿಗೋದಕ್ಕೆ ಆಗ್ತಾ ಇಲ್ಲ, ಬರ್ತಾ ಇದೆ ದುಡ್ಡು ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಅದ್ ಹೆಂಗ್ ಬಂತು, ಹೆಂಗ್ ಖರ್ಚಾಯ್ತು, ನಿಮಗೆ ಒಂದೊಂದು ಸಂದರ್ಭದಲ್ಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಆ ತರ ಮಾಡ್ಕೊಳಕ್ ಹೋಗ್ಬೇಡಿ. ಈ ತರ ಮಾಡಿದ್ರೆ ಏನಾಗುತ್ತೆ, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗೋ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಹಣಕಾಸಿಗೆ ಹೆಚ್ಚಿನ ಒಲವನ್ನು ಕೊಡಿ, ಅದನ್ನು ಉಳಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಿ, ಅವಶ್ಯಕತೆ ಇರತಕ್ಕಂಥ ಖರ್ಚು ಮಾತ್ರನೇ ಮಾಡಿ, ಒಂದು ಲಿಸ್ಟನ್ನ ಮಾಡ್ಕೊಳ್ಳಿ, ಯಾವುದು ಬೇಡದೇ ಇರುವಂತಹ ಖರ್ಚುಗಳಿದೆ ಅದ್ರ ಲಿಸ್ಟನ್ನ ಮಾಡಿಕೊಂಡು ಆ ಬೇಡದೇ ಇರುವಂತದ್ದನ್ನೆಲ್ಲ ತೆಗೆದಾಕಿ ಬೇಕಾಗಿರುವಂತದ್ದನ್ನ ಅಷ್ಟೇ ಮಾಡಿಕೊಂಡ್ರೆ ಇನ್ನೂ ಒಂದಿಷ್ಟು ಹಣವನ್ನ ಸಂಪಾದನೆ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಇದೊಂದು ಫಾರ್ಮುಲಾ, ನೀವು ಫಾಲೋ ಮಾಡುವಂತ ಪ್ರಯತ್ನವನ್ನ ಮಾಡಿಕೊಂಡ್ರೆ ಬಹಳ ಒಳ್ಳೇದು. ಇನ್ನು ನೀವೇನಾದ್ರೂ ಬೃಹತ್ ಮಟ್ಟದ ವಾಹನವನ್ನ ಕೊಳ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಿ, ಯಾಕಂದ್ರೆ ನೀವು ಚಿಕ್ಕ ಪುಟ್ಟ ವಾಹನವೇ ಇರಲಿ ಅಥವಾ ದೊಡ್ಡ ವಾಹನವೇ ಇರಲಿ, ಯಾಕಂತಂದ್ರೆ ಅವರವ್ರು ಇರುವಂತ ಮಟ್ಟಕ್ಕೆ ಯಾವುದೇ ಒಂದು ವಾಹನ ಕೊಳ್ತಾ ಇದ್ದೀರಿ ಅಂತಂದ್ರೆ ಅದು ದೊಡ್ಡದೇ. ಹಾಗಾಗಿ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ಈ ಸಾಲ ಸಂದ ಮಾಡ್ಕೊಂಡು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಮಾಡುವಂಥದ್ದು ಬಹಳ ಒಳ್ಳೇದು, ಅನವಶ್ಯಕವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ಕೂಡ ಒಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು. ವಿದ್ಯಾರ್ಥಿಗಳು ಸ್ವಲ್ಪ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ, ಹಾಗಾಗಿ ಪಾಲಕರು ಗಮನಿಸಬೇಕು. ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಸ್ವಲ್ಪ ಓದಿನಲ್ಲಿ ನಿರಾಸಕ್ತಿ ಇರುತ್ತೆ, ಅವರು ಏನ್ ಮಾಡ್ತಾ ಇದ್ದಾರೆ, ಏನ್ ಓದ್ತಾ ಇದ್ದಾರಾ ಇಲ್ವಾ, ಸ್ವಲ್ಪ ಪಾಲಕರು ಅವ್ರ ಕಡೆ ಗಮನ ಕೊಡತಕ್ಕಂತ ಪ್ರಯತ್ನವನ್ನು ಮಾಡಿ. ಪಾಲುದಾರಿಕೆ ವ್ಯಾಪಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಜನಗಳಿಂದಾಗ್ಲಿ, ಕಾನೂನಿಂದಾಗ್ಲಿ, ಮತ್ತೊಬ್ಬರಿಂದಾಗ್ಲಿ ಕೆಲವೊಂದು ಕಿರಿಕಿರಿ ಇರುತ್ತೆ,
ಸಮಸ್ಯೆಗಳಿರುತ್ತೆ. ಹಾಗಾಗಿ ನಾನು ಬಹಳ ಸಲ ಹೇಳಿದ್ದೀನಿ, ಪಾಲುದಾರಿಕೆ ವ್ಯಾಪಾರ ಬೇಡ, ಏನೇ ಮಾಡಿದ್ರು ಸ್ವತಂತ್ರವಾಗಿ ಮಾಡಿ, ಸ್ವಂತ ಮಾಡಿ, ಅದನ್ನು ನಿಭಾಯಿಸುವಂತದಕ್ಕೂ ಅನುಕೂಲ ಆಗುತ್ತೆ, ಲಾಭಕ್ಕೂ ಅನುಕೂಲ ಆಗುತ್ತೆ. ನೀವೇನಾದ್ರೂ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದನ್ನ ಸೂಕ್ಷ್ಮವಾಗಿ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ, ಈಗ ಆಲ್ರೆಡಿ ನೀವು ಪಾರ್ಟ್ನರ್ ಮಾಡಿದೀರಿ ಅಂತಂದ್ರೆ. ಇನ್ನು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಗೊಂದಲ ಇರುತ್ತೆ, ಆದ್ರೂ ಕೂಡ ಏನೋ ಒಂದು ಪ್ರೊಸೆಸ್ಗಳು ನಡೀತಾ ಇರುತ್ತೆ ಮದುವೆ ವಿಚಾರದಲ್ಲಿ. ಸ್ವಲ್ಪ ಮಕ್ಕಳ ವಿಚಾರದಲ್ಲಿಯೂ ಕೂಡ ಪ್ರಯತ್ನ ಪಡಬಹುದು, ಮಕ್ಕಳು ಮಾಡ್ಕೋಬೇಕು ಈ ಸಂದರ್ಭದಲ್ಲಿ ಅಂತಂದ್ರೆ. ಸಂತಾನದ ಯೋಗಗಳು ಇದ್ರೂ ಕೂಡ ಸ್ವಲ್ಪ ದೈವ ಕೃಪೆ ಅನ್ನುವಂಥದ್ದು ಬೇಕು ನಿಮಗೆ ಅಥವಾ ನಿಮ್ಮ ತಂದೆಗೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಒಳ್ಳೆಯದು. ಇನ್ನು ಧೈರ್ಯದಿಂದ ಮುನ್ನುಗ್ಗಿದ್ರೆ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಧೈರ್ಯ ಇರಬೇಕು, ಧೈರ್ಯದಿಂದ ಮುನ್ನುಗ್ಗಿದ್ರೆ ಮಾತ್ರ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಗಮನಕ್ಕಿರಲಿ. ಇನ್ನು ನಾನು ಅದ್ಭುತವಾದಂತ ವಿಚಾರಗಳನ್ನ ನಿಮಗೆ ತಿಳಿಸುವಂತದ್ದಿದೆ, ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಮಗೊಂದು ಸುವರ್ಣಾವಕಾಶ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ವಾ? ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ನೀವು ತಿಳಿದುಕೊಳ್ಳಬೇಕಾ? ಈ ಕ್ಷಣದಲ್ಲಿ ನೀವು ಕುಳಿತಲ್ಲಿಯೇ ಕೇವಲ 10 ನಿಮಿಷದಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ತಿಳಿಸುವ ಸಂಪೂರ್ಣ ಜನ್ಮ ಜಾತಕವನ್ನ ಪಡೆಯುವ ಸುವರ್ಣಾವಕಾಶ JB ಪ್ರೊಡಿಕ್ಷನ್ಸ್ ರವರು ಕೇವಲ 499 ರೂಪಾಯಿಗೆ ನೀಡುತ್ತಿರುವ ಈ ಜನ್ಮ ಜಾತಕ ಫಲ 80-100 ಪುಟಗಳು ಒಳಗೊಂಡಿರುತ್ತವೆ. ಈ ಜನ್ಮ ಜಾತಕದಲ್ಲಿ ಪಂಚಾಂಗ ಫಲ, ಐಶ್ವರ್ಯ, ಭೂಮಿ, ಶಿಕ್ಷಣ, ಆಸ್ತಿ, ಮಕ್ಕಳು, ಒಡಹುಟ್ಟಿದವರು, ವಿವಾಹ, ಅದೃಷ್ಟ, ಏಳ್ಗೆ, ಪಿತ್ರಾರ್ಜಿತ ಆಸ್ತಿ, ವೃತ್ತಿ, ಆದಾಯ ಹಾಗೂ 100 ವರ್ಷಗಳ ದಶಾಭುಕ್ತಿ, ಪ್ರತಿ ವರ್ಷದ ಫಲ, ನಿಮಗಿರುವ ವಿಶೇಷವಾದ ಯೋಗಗಳು ಹಾಗೂ ಪರಿಹಾರಗಳು ಕೂಡ ಈ ಸಮಗ್ರವಾದ ಜನ್ಮ ಜಾತಕದಲ್ಲಿ ತಿಳಿದುಕೊಳ್ಳಬಹುದು. ನಿಮಗೂ ಈ ಜಾತಕ ಬೇಕಿದ್ದಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆಯಾದ 6360613579 ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ ಹಾಗೂ ಜನ್ಮ ಸ್ಥಳವನ್ನ ವಾಟ್ಸಪ್ ಮಾಡಿ ಕೇವಲ 10 ಸಂಪೂರ್ಣ ಜನ್ಮ ಜಾತಕವನ್ನ ಪಡೆಯಿರಿ. ಈ ಜಾತಕ ಭಾರತದ ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತದೆ. ಇದನ್ನ ಪ್ರಿಂಟ್ ಕೂಡ ಮಾಡಿಸಿಕೊಳ್ಳಬಹುದು, ನೀವೇ ಸರಳವಾಗಿ ಸುಲಭವಾಗಿ ತಿಳಿದುಕೊಳ್ಳಬಹುದು. ಈಗಲೇ ಆರ್ಡರ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಸಾಮಾನ್ಯವಾದ ಜಾತಕ ಅಲ್ಲ. ಇದು 80-100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮೊಬ್ಬರದೇ ಜನ್ಮ ಜಾತಕ ಫಲ ಬರುತ್ತೆ ಇದು. ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಭಾರತದ ಎಲ್ಲ ಭಾಷೆಗಳಲ್ಲಿ ಕೂಡ ಈ ಜಾತಕ ಸಿಗುತ್ತೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಇನ್ನೂ ಉಳಿದಿರುವಂತ ಫಲ ಈ ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನಿದೆ ಅಂತಂದ್ರೆ ನೋಡಿ, ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವಿಶೇಷವಾಗಿ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲವೊಂದು ವಿಶ್ರಾಂತಿ ಕೂಡ ಇರಲ್ಲ, ತುಂಬಾ ಬ್ಯುಸಿ ಇರ್ತೀರಿ, ಒತ್ತಡ ಇರುತ್ತೆ. ಈ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥವ್ರಿಗಂತೂ ಬಿಡು ಸಿಗೋದಿಲ್ಲ, ಬಹಳ ಓಡಾಟ ಅಲದಾಟ ಇರುತ್ತೆ. ಇನ್ನು ಸಂಗೀತ ಕಲಾವಿದರಿಗೆ ಬಹಳಷ್ಟು ಅನುಕೂಲತೆಗಳಿರುತ್ತೆ, ವಿಶೇಷವಾಗಿ ಸಂಗೀತ ಕಲಾವಿದರಿಗೆ, ವಾದ್ಯ ವೃಂದದವರಿಗೆ ಆಗಿರ್ಬೋದು ಅಥವಾ ಗಾಯಕರಿಗಾಗಿರ್ಬೋದು, ವಿಶೇಷವಾಗಿರತಕ್ಕಂಥ ಅನುಕೂಲತೆಗಳು, ಅವಕಾಶಗಳು ತುಂಬಾ ಚೆನ್ನಾಗಿ ಕಂಡು ಬರುತ್ತೆ. ಶಿಕ್ಷಕ ವೃಂದಕ್ಕೆ ಸ್ವಲ್ಪ ದುಡಿತಕ್ಕೆ ಒಂದು ತಕ್ಕಂತೆ ಒಂದು ಫಲ ಸಿಗುತ್ತೆ, ಅವ್ರು ಏನ್ ಕಷ್ಟಪಟ್ಟಿರ್ತಾರೆ ಆ ಕಷ್ಟಕ್ಕೆ ತಕ್ಕಂತೆ ಒಂದು ಬೆಲೆ ಸಿಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ಡಾಕ್ಟರ್ಗಳು, ಯಾವುದೇ ತರದ ಡಾಕ್ಟರ್ಗಳಾಗಿರ್ಬೋದು, ಪ್ರತಿಷ್ಠೆ ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತೆ. ಮತ್ತೆ ಅಧ್ಯಯನದಲ್ಲಿ ತೊಡಕೊಳ್ಳುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇರುವ ವೃತ್ತಿಯನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ, ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಿ ಆ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗಿ ಅದಕ್ಕೆ ಇನ್ನು ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಬೇರೆ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಈ ಉದ್ಯೋಗವನ್ನ ಬದಲಾಯಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳಕ್ ಹೋಗ್ಬೇಡಿ, ಅದರಿಂದ ಕೂಡ ಕೆಲವೊಂದು ಸಮಸ್ಯೆಗಳು ಎದುರಾಗುವಂತ ಸನ್ನಿವೇಶಗಳಿರುತ್ತೆ. ಇನ್ನು ದುಡುಕುತನದ ನಿರ್ಧಾರ ಕೆಲವೊಂದು ಸಂದರ್ಭದಲ್ಲಿ ಪದೇ ಪದೇ ಆಗ್ತಾ ಇರುತ್ತೆ, ನಿಮ್ ತಪ್ಪಿನಿಂದನೇ ಕೆಲವೊಂದು ಸಂದರ್ಭಗಳು ಅಥವಾ ಅವಕಾಶಗಳನ್ನ ತಪ್ಪಿಸಿಕೊಂಡಿರುವಂತ ಉದಾಹರಣೆಗಳು ಇರ್ತವೆ. ಹಾಗಾಗಿ ಆ ತರದ ತಪ್ಪುಗಳನ್ನ ಮುಂದೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಇನ್ನು ವ್ಯಾಪಾರ ಉದ್ಯೋಗ ಯಾವುದೇ ತರದ ಮಾಡಿ, ನೀವು ಚಿಕ್ಕ ಪುಟ್ಟ ವ್ಯಾಪಾರ ಇರ್ಬೋದು, ದೊಡ್ಡ ಬೃಹತ್ ಮಟ್ಟದ ವ್ಯಾಪಾರ ಇರ್ಬೋದು, ಅಥವಾ ವ್ಯಾಪಾರ ಒಂದೇ ಅಲ್ಲದೆ ಬೇರೆ ಬೇರೆ ನಿಮ್ಮ ಒಂದು ಕೆಲಸ ಕಾಯಕದಲ್ಲಿ ಸ್ವಲ್ಪ ಹೆಚ್ಚಿನ ಪರಿಶ್ರಮ ಮತ್ತು ಹೆಚ್ಚಿನ ಸಮಯವನ್ನ ಕೊಟ್ರೆ ಮಾತ್ರ ಇನ್ನೂ ಅದ್ಭುತವಾದಂತ ಲಾಭವನ್ನ ಗಳಿಸ್ಕೋಬಹುದು. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಕೆಲಸ ಮಾಡ್ತಕ್ಕಂಥ ವಿಭಾಗಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಸಮಾಜ ಸಾರ್ವಜನಿಕ ವೃತ್ತಿಯಲ್ಲಿ
ಬೆರೆತುಕೊಂಡಿರ್ತಕ್ಕಂಥವ್ರು, ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಉನ್ನತ ಕೀರ್ತಿಗೆ ಪಾತ್ರರಾಗ್ತೀರಿ. ಅದು ಅದಕ್ಕೆ ಮಾತ್ರ ಬಹಳ ಮುಂಚೂಣಿಯಲ್ಲಿ ಇರ್ತೀರಿ ನೀವು. ಕನ್ಯಾ ರಾಶಿಯವರು ಯಾವತ್ತಿಗೂ ಕೂಡ ನಿಮ್ಗಿಂತಲೂ ಬೇರೆಯವ್ರ ಕೆಲಸ ಅಂತಂದ್ರೆ ಬಹಳ ಆಸಕ್ತಿಯಿಂದ ಮಾಡ್ಬರ್ತೀರಿ. ಸ್ವಲ್ಪ ಸಾಧ್ಯವಾದ್ರೆ ನಿಮ್ ಬಗ್ಗೆನೂ ಚಿಂತನೆ ಮಾಡ್ಕೊಳ್ಳಿ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಜೊತೆಗೆ ಈ ಒಂದು ತಿಂಗಳಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನ ಏನ್ ತಿಳಿಸಿದೀವಿ, ಆ ಎಚ್ಚರಿಕೆಗಳನ್ನ ಪರಿಪೂರ್ಣವಾಗಿ ನೀವು ಪಾಲಿಸಿದ್ದೆ ಆದ್ರೆ ನೀವು ಅಂದುಕೊಂಡಂತಕ್ಕಿಂತ ಹೆಚ್ಚಿನ ಲಾಭ ಸಿಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಜೊತೆಗೆ ನಾನು ಅದ್ಭುತವಾದಂತ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆ ಪರಿಹಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಮಾಸಫಲ ಸಿಗ್ತಾ ಇರತಕ್ಕಂಥದ್ದು. 2024 ವರ್ಷ ಭವಿಷ್ಯದ ಲಿಂಕ್ ಸಿಗುತ್ತೆ, ಯುಗಾದಿಯ ವರ್ಷ ಭವಿಷ್ಯದ ಲಿಂಕ್ ಗಳು ಕೂಡ ಸಿಗುತ್ತೆ. ನಿಮಗೆ ಬೇಕಾಗಿರುವಂತಹ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಏನು ಒಂದು ಪರಿಹಾರವನ್ನು ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಶ್ರೀ ಶಿವ ಪಂಚಾಕ್ಷರಿ ಪಠಣದಿಂದ ಬಹಳ ಒಳ್ಳೆ ಫಲ ನಿಮ್ಗೆ ಸಿಗ್ತಕ್ಕಂಥದ್ದು. ಶಿವನ ಆರಾಧನೆಯನ್ನು ಮಾಡ್ತಕ್ಕಂತ ಪ್ರಯತ್ನವನ್ನು ಮಾಡ್ಕೊಳ್ಳಿ, ಭಗವಂತನ ಕೃಪೆಗೆ ನೀವು ಪಾತ್ರವಾಗ್ತೀರಿ. ಜೊತೆಗೆ ದುರ್ಗಾ ಸಪ್ತಶತಿ ಪಠಣ ಮಾಡ್ತಕ್ಕಂಥದ್ರಿಂದ ಪ್ರತಿ ಸೋಮವಾರ ಶಿವನಿಗೆ ರುದ್ರಾಭಿಷೇಕ ಮಾಡಿದ್ರೆ ಬಹಳ ಒಳ್ಳೆಯದು, ಒಳ್ಳೆ ಫಲ ಸಿಗುತ್ತೆ, ಮಾಡಿಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದ್ರೆ ಎಂಥ ಸಂಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ, ನಿವಾರಣೆ ಆಗಲಿ. ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಆ ತಾಯಿ ಅನ್ನಪೂರ್ಣೇಶ್ವರಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.